ಸಹಾಯ ಕೈ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾವೆಲ್ಲ ಗಾಳಿಗೆ ಬಿಡಬೇಕು ಆ ಸರ್ಕಾರ ಅದಕ್ಕೆ ಒಂದು ನಿಗದಿ ಆಗದಂತ ಬೆಲೆ ಮುಕ್ಕೊಳ್ಳಿಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಅದನ್ನ ಸರ್ಕಾರ ಕೈಗೆತ್ಕೊಳ್ಳಿಲ್ಲ ಬಿಡ್ಬಿಟ್ರು ಬಂದಾಗ ಕೆಲಸ ಆಗ್ಬೇಕು ಅವ್ರಿಗೆ ಆವಾಗ ಆಶ್ವಾಸನೆಗಳು ಬೇಕಾದಷ್ಟು ಕೊಡ್ತಾರೆ ಮಸಿ ಬಳಿದಂಗೆ ಆಗ್ಬಿಟ್ಟಿದೆ ನಮ್ಮ ಜಿಲ್ಲೆಗೆ ಈಗ ಏನಾಗಿದೆ ಪೋಲಿ ಬಿದ್ದು ಜನ ಎಲ್ಲ ತಲೆ ಕೆಲಸಗಳು ಮಾಡೋಕ್ಕೆ ಹೋಗ್ಬಿಡ್ತಾರೆ ಆಳುಗಳು ಸಿಕ್ಕಲ್ಲ ಇವಾಗ ಐನೂರು ರೂಪಾಯಿ ಕೊಡಬೇಕು ಒಂದು ಹಿಂಗ್ಸು ಬಂದರೆ ಅಂತ ಕಾ ಕೈಕಾಲು ಹಿಡ್ಕೊಂಡ್ರೂ ನಾವು ಪಾತಾಳಕ್ಕೆ ಹೋಗ್ಬೇಕು ಆ ಥರ ಆಗ್ಬಿಟ್ಟಿದೆ ಅದಕ್ಕೆ ಲಂಚಾವತಾರ ಅಂತ ಹೇಳ್ಬಿಟ್ಟಿದಾರಲ್ಲ ಅದು ಜಾಸ್ತಿ ಆಗ್ಬಿಟ್ಟಿದೆ ಯಾರೇ ಬರಲಿ ಯಾವ ಸರ್ಕಾರವೇ ಆಗಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು

ದೇವರ ಸಮುದ್ರ ನಾನು ಸೆಲೆಕ್ಷನ್ನು ನಾವೆಲ್ಲಾದರೂ ಹೋಗ್ಬೋದು ಐಸ್ಕೂಲು ಪ್ರೈಮರಿ ಎಲ್ಲನ ಹೋಗ್ಬೋದು ಒಂದೇ ಸಂಬಳ ಆದ್ರೂ ಎಲ್ಲ ಸರ್ವಿಸ್ ಮುಗೀತು ಹನ್ನೊಂದು ವರ್ಷ ಆಗೋಯ್ತು ರಿಟೈರ್ಡ್ ಆಗಿ ವ್ಯವಸಾಯ ಮಾಡ್ತೀವಿ ವ್ಯವಸಾಯದಲ್ಲಿ ಕೈ ಮೇಲಕ್ಕೆತ್ತು ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಟೊಮಾಟೊ ಬೆಳೆದು ಒಂದು ರೂಪಾಯಿ ಬರಲ್ಲ ನಾವೆಲ್ಲ ಕಿತ್ತಲ್ಲೇ ಗಾಳಿಗೆ ಬಿಡಬೇಕು ಹೋಗಿ ಅಂತ ಆ ಥರ ಆಗಿದೆ ಏನು ಅಂತಂದರೆ ಸರ್ಕಾರ ಅದಕ್ಕೆ ಒಂದು ನಿಗದಿಯಾಗದಂಥ ಬೆಲೆ ಮಕ್ಕಳಿಲ್ಲ ಮತ್ತು ಬೆಳೆದಂಥ ಬೆಳೆಗೆ ಏನೂ ಸಿಗ್ತಾಯಿಲ್ಲ ನಮಗೆ ನಾವು ಹತ್ತು ಸಾವಿರ ಖರ್ಚು ಮಾಡಿದರೆ ನಮಗೆ ಎರಡು ಸಾವಿರನೂ ಬರಲ್ಲ ಕೂಲಿ ಅವರಿಗೆ ಕೊಟ್ಟು ನಾವು ಕೈಯಿಂದ ಅದಕ್ಕೆ ಬೇಕಾದಷ್ಟು ದುಡ್ಡು ಹಾಕಬೇಕು ಈ ಥರ ಆಗ್ಬಿಟ್ಟಿದೆ ಗೊಬ್ಬರ ಎಲ್ಲ ಈ ರೇಟ್ ಆಗ್ಬಿಟ್ಟಿದೆ ಅದೆಲ್ಲ ತರಬೇಕು ಮಾಡಬೇಕು ಅಂತಂದರೆ ಭಾರಿ ಕಷ್ಟ ಇದೆ ರೈತರಿಗೆ ಆ ಕೂಲಿ ಜನಕ್ಕೂ ಅಷ್ಟೇ ಪಾ ಅವರು ಕೂಲಿ ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಹೋದ್ಮೇಲೆ ಅವರು ಏನು ಉಳ್ಸೋಕ್ಕಾಗ್ತಾಯಿಲ್ಲ ಈ ವಯಸ್ಸು ಹುಡುಗರು ಇಪ್ಪತ್ತು ಇಪ್ಪ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ಮೂವತ್ತರವರೆಗೂ ಇರೋರು ಪೋಲಿ ಬಿದ್ದ್ಕೊಂಡಿರ್ತಾರೆ ಅಂಥವ್ರನ್ನೆಲ್ಲ ಹೇಳ್ಕೊಂಬಂದು ಕೆಲಸ ಮಾಡ್ರಿ ಅಂತೀವಿ ಅವ್ರಿಗೆ ಬಗ್ಗಲ್ಲ ಮೈ ಯಾಕೆ ಅಂತಂದರೆ ಈ ಓದ್ಕೊಂಡಿರೋರು ಏನು ಕೆಲಸಗಳಿಲ್ಲ ನಮ್ಮ ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ಯಾವುದೇ ಒಂದು ಇಂಡಸ್ಟ್ರಿಯಲ್ಲೂ ಏನೂ ಆಗಿಲ್ಲ ಜೆ ಡಿ ಎಸ್ ಇದ್ದಾಗ ಅವರು ನಮ್ಮ ಶ್ರೀನಿವಾಸ್ ಹಾಲಿ ಶ್ರೀನಿವಾಸ್ ಅವರು ಭಾರಿ ಶ್ರಮ ಪಟ್ಟರು ಇದೆಲ್ಲ ಮಾಡಿದರು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಅದನ್ನು ಸರ್ಕಾರ ಕೈಗೆತ್ಕೊಳ್ಳಿಲ್ಲ ಬಿಟ್ಬಿಟ್ರು ಆಮೇಲೆ ಈ ರೈಲ್ವೆ ಇದು ಕೋಚ್ ಅದು ಇದು ಅಂತಂದರು ಅದಾದರೂ ಮಾಡ್ತಾರೆ ಈ ಸಣ್ಣ ಮಕ್ಕಳಿಗೆ ಏನಾದರೂ ಅಲ್ಲಿ ಎಲ್ಫರ್ ಇನ್ನು ಫಿಟ್ಟರು ಅದು ಇದು ಐ ಟಿ ಐ ಮಾಡ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ ತಾಲೂಕಲ್ಲಿ ಅವ್ರಿಗೆ ಯಾವುದಾದ್ರೂ ಕೆಲಸ ಸಿಕ್ಕತ್ತೆ ಹೇಳ್ಬಿಟ್ಟು ನಾವು ಆಸೆ ಪಟ್ಕೊಂಡಿದ್ದೀವಿ ಸುಮಾರು ವರ್ಷಗಳಿಂದ ಆ ಕೋಚು ಇಲ್ಲ ಯಾತೋ ಇಲ್ಲ ಏನು ಆಗ್ಬಿಟ್ಟಿದೆ ಇವೆಲ್ಲ ಏನು ಸುಮ್ಮನೆ ಬಂದಾಗ ಕೆಲಸ ಆಗಬೇಕು ಅವ್ರಿಗೆ ಆವಾಗ ಆಶ್ವಾಸನೆಗಳು ಬೇಕಾದಷ್ಟು ಕೊಡ್ತಾರೆ ಬಂದಾಗ ಮಾತ್ರ ಹೇಳ್ತಾರೆ ಹೇಳ್ತಾರೆ ಎಲೆಕ್ಷನ್ ಬಂದಾಗ ಆಶ್ವಾಸನೆಗಳು ಕೊಡ್ತಾರೆ ನಿಮ್ಮ ತಾಲೂಕನ್ನು ಬಂಗಾರ ತಾಲೂಕ್ ಮಾಡ್ತೀವಿ ಅಂತ ಆದರೆ ಇದು ಗೋ ಬಂಗಾರ ತಾಲೂಕೆ ಇದು ಕೆ ಜಲೇ ಗೋಲ್ಡ್ ಫೀಲ್ಡ್ ಇದು ಇದು ಬಂಗಾರ ತಾಲೂಕೆ ಆದರೂ ಕೂಡ ಬಂಗಾರ ಡಿಸ್ಟಿಕ್ ಆದರೂ ಕೂಡ ಅದು ಯಾವಾಗಲೂ ಸಿಗ್ತಾ ಇದ್ದಾಗ ಗೋಲ್ಡ್ ಇವಾಗ ಗೋಲ್ಡ್ ಇಲ್ಲ ಏನು ಇಲ್ಲ ಗೋಲ್ಡ್ ಏನು ಇದನ್ನು ಈಗ ಮಸಿ ಬಳಿದಂಗೆ ಆಗ್ಬಿಟ್ಟಿದೆ ನಮ್ಮ ಜಿಲ್ಲೆಗೆ ನಮ್ಮ ಮುನಿಯಪ್ಪ ಅವರು ಮಾಡ್ಬೋದಾಗಿತ್ತು ಅನೇಕ ಕಾರ್ಯಕ್ರಮಗಳು ಅವರು ಏನು ಮನಸ್ಸು ಮಾಡಲಿಲ್ಲ ಮಾಡಲಿಲ್ಲ ಇಲ್ಲಿ ಯಾವುದಾದ್ರೂ ಒಂದು ಎರಡು ಫ್ಯಾಕ್ಟ್ರಿಗಳು ಒಳ್ಳೆಯದು ಈಗ ಎಮ್ ಇ ವೆಂಕಟಪ್ಪ ಅವರು ಅಣ್ಣ ಕೃಷ್ಣಪ್ಪ ಅವರು ಕೆ ಜಿ ಅಲ್ಲಿ ಬೆಮ್ಮೆಲ್ ಫ್ಯಾಕ್ಟ್ರಿ ಮಾಡಿದರು ಅಲ್ಲಿ ಸಾವಿರಾರು ಜನ ಜೀವನ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನಮ್ಗೆ ಯಾರಾದರೂ ಏನಾದರೂ ನಮ್ಮ ಇನ್ನೂ ಈ ಕಡೆಯೆಲ್ಲ ಮಾಡಿದ್ದಿದ್ರೆ ಒಂದೆರಡು ಮೂರು ಫ್ಯಾಕ್ಟ್ರಿಗಳು ಅಥವಾ ಇನ್ನೂ ಬೇರೆ ಏನೋ ಇರ್ತಾವಲ್ಲ ಬೇಕಾದಷ್ಟು ಅಥವಾ ಏನಾದರೂ ಮಾಡಿದರೆ ಮಕ್ಕಳಿಗೆ ಒಂದು ಬದುಕೊಳ್ಳೋಕ್ಕೆ ಒಂದು ಜೀವನ ಆಗ್ತಾಯಿತ್ತು ಈಗ ಏನಾಗಿದೆ ಪೋಲಿ ಬಿದ್ದು ಜನ ಎಲ್ಲ ತರಲೆ ಕೆಲಸಗಳು ಮಾಡೋಕೆ ಹೋಗ್ಬಿಡ್ತಾರೆ ಈಗ ನಿಮಗೆಲ್ಲ ಸಿಗ್ತಾರಾ ಸರ್ ಈಗ ವ್ಯವಸಾಯ ಮಾಡಿದಿರಲ್ವಾ ಆಳೋಗ ಸಮಸ್ಯೆ ಇಲ್ವಾ ಆಳ ಸಿಗ್ತಾರಾ ಆಳುಗಳು ಸಿಕ್ಕಲ್ಲ ಅವರು ನೂರು ರೂಪಾಯಿ ಕೂಲಿ ಇದ್ದಿದ್ದು ಇವಾಗ ಐನೂರು ರೂಪಾಯಿ ಕೊಡಬೇಕು ಒಂದು ಇಂಗ್ಸು ಬಂದರೆ ಅಮ್ಮ ತಾಯಿ ಅಂತ ಕಾ ಕೈ ಕಾಲು ಹಿಡ್ಕೊಂಡ್ರೂ ಊಟ ಕೊಡಿಸಿ ಸರ್ ನಮಗೆ ಟಿಫನ್ ಕೊಡಿಸಿ ಸರ್ ನಮಗೆ ಎಲ್ಲರಿಗೇ ತಂದುಕೊಡಿ ಕೊಡಿ ಸರ್ ಅಂತಾರೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ನಾವು ಹೇಳಿದ್ನಲ್ಲ ನಾವು ಪಾತಾಳಕ್ಕೆ ಹೋಗ್ಬೇಕು ಆ ಥರ ಆಗಿಬಿಟ್ಟಿದೆ ಆಮೇಲೆ ಈ ರೇಟುಗಳು ಏನು ಎಲ್ಲ ತಿಂಡಿ ರೇಟುಗಳು ಅವರು ಈ ಬೇಳೆ ಎಣ್ಣೆ ಈ ಮನೆ ಬಸ ಪದಾರ್ಥಗಳು ಏನು ಬೇಕೋ ಮನೆಗೆ ಅವನು ಏ ಬೇಕಾದಷ್ಟು ಬ ಗಗನಕ್ಕೆ ಏರ್ಬಿಟ್ಟಿದ್ದಾವೆ ಅವೆಲ್ಲ ಕಡಿಮೆ ಮಾಡಬೇಕು ಸರ್ಕಾರ ಮಾಡಿ ಅದನ್ನು ಈ ಜನಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳು ಮಾಡಿದರೆ ತುಂಬ ಸಂತೋಷ ಅದು ಮಾಡ್ತಾ ಇಲ್ಲ ನಮ್ಮ ಸರ್ಕಾರಗಳು ಈ ಜಮೀನುಗಳದ್ದು ಕ್ಲಿಯರಾಗಿ ಯಾರೂ ಮಾಡಿಲ್ಲ ಎಲ್ಲಿ ಬೇಕಾದಷ್ಟು ಗಲೀಜಿದ್ದಾವೆ ಜಮೀನುಗಳು ತಾತ ಮುತ್ತಾತನ ಹೆಸರಲ್ಲಿರೋದು ಮಾಡಿ ಅಂತಂದರೆ ಅದಕ್ಕೆ ಲಂಚಾವತಾರ ಅಂತ ಹೇಳ್ಬಿಟ್ಟಿದಾರಲ್ಲ ಅದು ಜಾಸ್ತಿ ಆಗ್ಬಿಟ್ಟಿದೆ ಯಾರೇ ಬರಲಿ ಅದನ್ನು ಕಂಡೀಷನ್ ಮಾಡಿ ಅವರಿಗೆ ಸ್ಟ್ರಿಕ್ಟಾಗಿ ಈ ಕೆಲಸ ಮಾಡಲಿಲ್ಲ ಮೂವತ್ತು ದಿನನೋ ಒಂದು ಎರಡು ತಿಂಗಳು ಒಂದು ತಿಂಗಳು ಟೈಮ್ ಕೊಡಲಿ ಆ ಕೆಲಸ ಮಾಡಿಸ್ಕೊಡ್ಬೇಕು ಅವರಿಗೆ ಒಬ್ಬೊಬ್ಬ ಇಪ್ಪತ್ತು ವರ್ಷದಿಂದ ತಿರುಗಾಡ್ತಾ ಇರೋರಿಗೂ ಕೆಲಸ ಆಗಿಲ್ಲ ಯಾಕೆ ಅವನೇನು ಕೊಡಲಿಲ್ಲ ಆಗಿಲ್ಲ ಈ ಥರ ಹಾಕ್ಬಿಟ್ಟಿದೆ ದೇಶ ಅದನ್ನೆಲ್ಲ ಕಡಿವಾಣ ಹಾಕೋರು ಬೇಕೀಗ ಯಾರು ಯಾರು ಬೆಸ್ಟು ಅನ್ಸುತ್ತೆ ನಿಮಗೆ ಕಡಿವಾಣ ಹಾಕೋರು ಕಡಿವಾಣ ಹಾಕೋದು ಅಂತಂದರೆ ಅಲ್ಲಿ ಗೆದ್ದೋದಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾವ ಪಕ್ಷನೇ ಆಗಲಿ ಜನಕ್ಕೆ ಉಪಯೋಗ ಆಗಬೇಕು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ತೀರ್ಮಾನ ಮಾಡಿ ಅದನ್ನು ಸ್ಟಿಕ್ಟಾಗಿ ಆರ್ಡ್ರ್ ಮಾಡಿ ಮಾಡಿದರೆ ದೇಶ ಉದ್ಧಾರ ಆಗುತ್ತೆ ಇಲ್ದಿದ್ರೆ ನಾವು ನೋಡಲ್ಲ ವಯಸ್ಸಾಗಿದೆ ಮುಂದೆ ಭಾರಿ ಕಷ್ಟ ಬರುತ್ತೆ ಹಿಂದಿನ ಮುಂದಿನ ಮಕ್ಕಳಿಗೆ ಅಥವಾ ಅದಕ್ಕೋಸ್ಕರ ಸರ್ಕಾರ ಒಳ್ಳೆ ಯೋಜನೆಗಳನ್ನು ಹಾಕ್ಕೊಂಡು ಜನಪರ ಯೋಜನೆಗಳಾಗಿ ಇರಬೇಕು ಅವರಿಗೆಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ದಾರಿ ಮಾಡಿಕೊಟ್ರೆ ಒಳ್ಳೆಯದು ಯಾವ ಸರ್ಕಾರನೇ ಆಗಲಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅವನ ಜಮೀನಿಗೆ ಈ ತಾಲೂಕು ಆಫೀಸಲ್ಲೇ ಅನೇಕ ಕಚ್ಚಡ ಸೇರ್ಕೊಂಡ್ಬಿಟ್ಟಿರ್ತಾರೆ ಕಸ ಎಲ್ಲ ಹಂಗೆ ಮಾಡಿಕೊಂಡು ಇದಾಗ್ತಾ ಇದೆ ಅದನ್ನೆಲ್ಲ ಸೆರೆ ಮಾಡೋರ್ಬೇಕು ಅದನ್ನೆಲ್ಲ ಸೆರೆ ಮಾಡೋರ್ಬೇಕು ಈ ಸಾರಿ ಯಾರೇ ಆಗಲಿ ನಮ್ಮ ತಾಲೂಕಲ್ಲಿ ಥರ ಆಗಿರೋದ್ರಿಂದ ಮಂಜಣ್ಣ ಅವರು ಬಂದ ತಕ್ಷಣ ಫಸ್ಟ್ ಅದು ಕ್ಲೀನ್ ಮಾಡಪ್ಪ ಅಂತ ನಾವು ಹೇಳ್ತೀವಿ ತಾಲೂಕ್ ಆಫೀಸನ್ನು ಸ್ವಚ್ಛ ಮಾಡಿ ಆಮೇಲೆ ಉಳಿದಿದ್ದು ನೋಡೋಣ ಅಂತ ಹೇಳ್ತೀವಿ ಎಸ್ ಸರ್ ಥ್ಯಾಂಕ್ ಯು ಇದಾಗಿತ್ತು ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಜನ ರೈತರು ವಿಶೇಷವಾಗಿ ರೈತರು ಕೆಲವೊಂದಿಷ್ಟು ಸಮಸ್ಯೆಗಳು ಬೆಲೆ ಸಿಗ್ತಾ ಇಲ್ಲ ಮತ್ತೆ ಅವ್ರಿಗೆ ಅನುಭವಿಸಿರ್ತಕ್ಕಂಥ ಸಂಕಷ್ಟಗಳು ರೈತರು ತಾಲೂಕು ಆಫೀಸರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಲಂಚ ಅವತಾರ ಆಗಿರ್ಬೋದು ಎಲ್ಲರ ಬಗ್ಗೆ ಮಾತನಾಡ್ತಾ ಇದ್ರೆ ನೋಡೋಣ ಇನ್ನೊಂದು ನೂರು ದಿನ ಇದೆ ಎಲೆಕ್ಷನ್ ಯಾರಾಗ್ತಾರೆ ಎಮ್ ಎಲ್ ಎ ಯಾವ ಸರ್ಕಾರ ಬರುತ್ತೆ ರೈತರ ಸಂಕಷ್ಟಗಳಿಗೆ ಆ ಸರ್ಕಾರ ಆಯಾ ಶಾಸಕರು ಸ್ಪಂದಿಸ್ತಾರ ವೇಟ್ ಮಾಡೋಣ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ